ಬೆಂಗಳೂರಿಗೆ ಇವತ್ತು ನೆನ್ನೆಲ್ಲ ನೋಡಿದೆ, ಬೆಂಗಳೂರಿನ ಉಪಮುಖ್ಯಮಂತ್ರಿಗಳು, ಬೆಂಗಳೂರಿನ ಉಸ್ತುವಾರಿ ಸಚಿವರುಗಳು, ಬೆಂಗಳೂರು ನಗರದವ್ರಿಗೆ ಏನೇ ಮಾಡಿದ್ರು ಕೃತಜ್ಞತೆ ಇಲ್ಲ, ಏನು ಮಾಡಿದ್ರು ಅದು ವ್ಯರ್ಥ ಅಂತ ಬಹಳ ಸ್ಪಷ್ಟವಾಗಿ ಅವ್ರ ಪದಗಳಲ್ಲಿ ಅರ್ಥ ಆಗುತ್ತೆ. ಅದು ಅರ್ಥ ಮಾಡ್ಕೊಳ್ಳೋರಿಗೆ ಸರಿಯಾಗಿ ಅರ್ಥ ಆಗುತ್ತೆ. ಅವ್ರು ಹೇಳಿರೋಂಥ ಅರ್ಥ ಬಹಳ ಸಂಪೂರ್ಣವಾಗಿ ಇವ್ರಿಗೇನು ಮಾಡಬಾರದು, ಕೃತಜ್ಞತೆ ಇಲ್ಲ ಅಂತ ಹೇಳ್ತಾರೆ. ಅಂದರೆ ಏನಕ್ಕೆ ಆ ಮಾತು ಬರುತ್ತೆ ಅಂದರೆ, ಇವ್ರು ಏನು ಹೇಳಿದ್ರು ಕೇಳಬೇಕು, ಇವ್ರ ದಬ್ಬಾಳಿಕೆ ದೌರ್ಜನ್ಯನ ನಾವು ಒಪ್ಕೋಬೇಕು, ಇದು ಒಪ್ಕೊಂಡಾಗ ಬೆಂಗಳೂರು ನಗರದ ಒಳ್ಳೆ ಜನರಿರ್ತಾರೆ ಅಂತ. ಈಗ ನೀರಿನ ಬೆಲೆ ಹೆಚ್ಚಿಗೆ ಮಾಡಿದ್ದಾರೆ, ನೀರು ಕೊಟ್ಟು ನೀರಿನ ಬೆಲೆ ಹೆಚ್ಚಿಗೆ ಮಾಡಿದ್ರೆ ಪರವಾಗಿಲ್ಲ, ಕೊಳಾಯಿ ತಿರುಗಿಸಿದ ತಕ್ಷಣ ಅದರಲ್ಲಿ ಫಸ್ಟ್ ಗಾಳಿ ಬರುತ್ತೆ, ಗಾಳಿ ಬಂದಿದ ತಕ್ಷಣ ಮೀಟ್ರ್ ಓಡುತ್ತೆ, ಆ ಗಾಳಿಗೂ ಸಹ ದುಡ್ಡಿವಾಗ. ನೀರು ಬಂದರೂ ಕಷ್ಟ ಅನುಭವಿಸ್ಕೊಳ್ಳೋಣ, ಆದರೆ ಗಾಳಿಗೆ ದುಡ್ಡು, ನೀರಿಗೂ ದುಡ್ಡು, ನೀರು ಇಲ್ಲ ದುಡ್ಡು ಕೊಡಬೇಕು. ಈಗ ಇವ್ರು ಮಾಡ್ತಾರಂಥದ್ದೆಲ್ಲ ಕಾರಣ ಏನು ಗೊತ್ತಾ, ಇವತ್ತು ಗ್ಯಾರಂಟಿಗಳಿಗೆ ದುಡ್ಡಿಲ್ಲ, ಅಕ್ಕಿ ಕೊಡ್ತೀನಿ ಅಂತ ಫಸ್ಟ್ ಹೇಳ್ಬಿಟ್ರು, ಅದರಲ್ಲಿ 5 ಕೆಜಿ ನಮಗೆ ಸೇರಿಸ್ಕೊಂಡು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕೊಡೋಂಥ 5 ಕೆಜಿಗೂ ಇವರು ಲೇಬಲ್ ಹಾಕೊಂಬಿಟ್ರು 10 ಕೆಜಿ ಅಂತ. ಇವ್ರು ಕೊಡ್ತಾ ಇರೋದೆಷ್ಟು? ಇನ್ನು 5 ಕೆಜಿಗೆ ದುಡ್ಡಿಲ್ಲ ಇವ್ರ ಹತ್ರ. ಬಸ್ಗಳು ರೀಬಿಲ್ಟ್ ಇದಾಕೋಕ್ಕೆ ದುಡ್ಡಿಲ್ಲ. ಗೃಹಲಕ್ಷ್ಮಿ ಯೋಜನೆ, ಪಾಪ ಹೆಣ್ಣು ಮಕ್ಕಳು ಎಲ್ಲೋ ಕೂಲಿನಲ್ಲಿ ಮಾಡ್ಕೊಂಡು ಬದುಕ್ತಾ ಇದ್ದಂಥ ಜನ ಅವ್ರನ್ನು ನೀವು ಕೆಲಸಕ್ಕೆ ಹೋಗಬೇಡಿ ಅಂತ ನಿಲ್ಲಿಸ್ಬಿಟ್ಟು ಅವ್ರಿಗೆ 2000 ಅಂತ ಹೇಳ್ಬೋದು, ಅವ್ರನ್ನೂ ಬದುಕಕ್ಕೆ ಬಿಡ್ತಾ ಇಲ್ಲ. ಬಸ್ಸಿಗೆ ರೀಬಿಲ್ಟ್ಗೆ ದುಡ್ಡಿಲ್ಲ. ಪಾಪ ಆ ರಾಮಲಿಂಗಾರೆಡ್ಡಿ ಅವರು ರೋಡ್ಗಳು ಏನೋ ನಾನು ಮಾಡಬೇಕು ಅನ್ಕೊಂಡಿದ್ರು ಅದು ಹೋಯ್ತು. ಇವತ್ತು ಒಂದು ವಾರ್ಡ್ಗೆ 15 ಲಕ್ಷ ಗುಂಡಿ ಮುಚ್ಚೆ ಕೊಟ್ಟವ್ರೆ. ಎಷ್ಟು? 15 ಲಕ್ಷ. 964 ಕಿಲೋಮೀಟ್ರ್ ಆರ್ ಆರ್ ನಗರ ಇರೋದು, ಒಂದೇ ಒಂದು ವಾರ್ಡ್ 224 ಕಿಲೋಮೀಟ್ರ್. ಒಂದು ರೂಪಾಯಿನೂ ಬರಲ್ಲ. 224 ಕಿಲೋಮೀಟ್ರ್ಗೆ 15 ಲಕ್ಷ ಭಾಗ ಮಾಡಿದ್ರೆ 4 ಗುಂಡಿನೂ ಮುಚ್ಚಕ್ಕಾಗ, 4 ಗುಂಡಿ. ಆಮೇಲೆ ಟನಲ್ ಟ್ರೈನ್ ಅಂತ ಮಾಡ್ತಾವ್ರಿ. ನಾನು ಒಂದೇ ಒಂದು ಹೇಳ್ತೀನಿ, ಟನಲ್ ಬಸ್ ಅಲ್ಲ, ಟನಲ್ ರೋಡ್, ಟನಲ್ ರೋಡ್ ಮಾಡ್ತಾವ್ರೆ. ಅದು 24 ಮೀಟರ್ಸ್ ಟನಲ್ ರೋಡ್, 24 ಮೀಟರ್ಸ್. ಅದರಲ್ಲೂ ಒಂದು ಒಟ್ಟು ಅವ್ರು ಮಾಡ್ತಾ ಇರೋದು 18 ಕಿಲೋಮೀಟರ್ ಪ್ರಪೋಸಲ್ ಕೊಟ್ಟಿದ್ದಾರೆ. 18 ಕಿಲೋಮೀಟರ್ಗೆ 15,000 ಕೋಟಿ, 15,000 ಕೋಟಿ. ಒಂದು 43,000 ಸ್ಕ್ವೇರ್ ಫೀಟ್ನ ಅಕ್ವಿಜೇಷನ್ ಮಾಡಿದ್ರೆ ಒಂದು ಎಕರೆಗೆ ಹೆಚ್ಚು ಕಮ್ಮಿ 20,000 ಸ್ಕ್ವೇರ್ ಫೀಟ್ ಬೀಳ್ತಾರೆ. ಇವ್ರು ಮಾಡ್ತಾ ಇರೋಂಥದ್ದು ಒಂದ ಎರಡ ಟನಲ್ ಏನಾದ್ರು ರಸ್ತೆ ಮಾಡಿದ್ರೆ 7 ಅದ್ಭುತಗಳಲ್ಲಿ 8ನೇ ಅದ್ಭುತ. ಇದು DPR ಕರೀತಾರೆ, ಯಾವುದೋ ಒಂದು ಕಾಂಟ್ರಾಕ್ಟರ್ ಕರೀತಾರೆ, ಅವ್ರನ್ನ ಕುಂಡ್ರಿಸ್ಕೊಂತಾರೆ, ಅವ್ರ ಜೊತೆ ಮಾತಾಡ್ತಾರೆ, ಅವ್ರನ್ನ ಕಳಿಸ್ತಾರೆ. ಇಷ್ಟೇ ಆಗ ಸರ್. ಎಲೆಕ್ಷನ್ ಮುಂಚಿತವಾಗಿ ಅಪಾರ್ಟ್ಮೆಂಟ್ ಗಳಲ್ಲಿ ಡಿ ಕೆ ಶಿವಕುಮಾರ್ ಭೇಟಿ ಕೊಟ್ಟು ನೀರು ಕೊಡಲ್ಲ ಅಂತ ಹೇಳ್ತಾ ಇದ್ರು. ಈಗ ಗೆದ್ದಾದ್ಮೇಲೆ ಈಗ ಹೇಳ್ತಾ ಇದಾರೆ ನೀರಿನ ರೇಟ್ ಜಾಸ್ತಿ ಮಾಡಿದ್ರೆ ಉಪಕಾರ ಸ್ಮರಣೆ ಇಲ್ಲ ಅಂತ ಅಂದ್ರೆ ಎಲ್ಲೋ ಒಂದ್ ಕಡೆ ಸೋಲಿನ ಆಗತ್ತೆ ಅಂತ ಹೇಳ್ತಿದಾರೆ ಸರ್. ಉಪಕಾರ ಸ್ಮರಣೆ, ಇವ್ರು ಯಾರಿಗಾದ್ರು ದಾನ ಮಾಡಿರ್ಬೇಕು. ದಾನ ಮಾಡಿ ಇವ್ರ ಹತ್ರ ದಾನ ಇಸ್ಕೊಂಡು ಇವ್ರಿಗೆ ಉಪಕಾರ ಸ್ಮರಣೆ ಇಲ್ಲ ಅಂತ ಹೇಳ್ಬೋದು. ಅವರು ಶ್ರಮದಿಂದ ಬೆಂಗಳೂರಲ್ಲಿ ಆಸ್ತಿ ಖರೀದಿ ಮಾಡಿದ್ದಾರೆ, ಅವರು ಶ್ರಮದಿಂದ ಟ್ಯಾಕ್ಸ್ ಕಟ್ತಾ ಇದ್ದಾರೆ, ಉಪಕಾರ ಸ್ಮರಣೆ ಎಲ್ಲಿಂದ ಬರುತ್ತೆ? ಅವರು ಶ್ರಮದಿಂದ ದುಡ್ದಿರೋಂಥದಕ್ಕೆ ಇವ್ರಿಗೆ ಉಪಕಾರ ಸ್ಮರಣೆ ಬರುತ್ತಾ? ಅದೆಂಗೆ ಬರುತ್ತೆ ಅಂದರೆ ಬೆಂಗಳೂರು ಏನು ಇವ್ರು ದಾನ ಮಾಡಿದಾರ? ಇವರು ದಾನ ಮಾಡಿರೋರ ಕಡೆ ಆ ಮಾತು ಮಾತಾಡಬೇಕು, ಉಪಕಾರ ಇಟ್ಕೊಳ್ಳಿ, ನನ್ನ ಸ್ಮರಣೆ ಮಾಡಿರಿ, ನಾನು ನಿಮಗೆ ಫ್ರೀ ಕೊಟ್ಟಿದ್ದೀನಿ ಅಂತ. ಬೆಂಗಳೂರಿನಲ್ಲಿ ಇವ್ರು ಒಂದಡಿ ಯಾರಿಗೂ ಫ್ರೀ ಕೊಟ್ಟಿಲ್ಲ. ಇವ್ರ ಬಗ್ಗೆ ಉಪಕಾರ ಸ್ಮರಣೆ ಮಾಡೋದಕ್ಕೆ, ಇವ್ರ ಬಗ್ಗೆ ಕೃತಜ್ಞತೆ ಇಟ್ಕೊಳ್ಳೋದಕ್ಕೆ, ಇವ್ರಿಗೆ ಸುಮ್ಮನೆ ಏನಾರು ಕೊಟ್ಟಿದ್ರೆ ಅದು ಕೃತಜ್ಞತೆ ಇಟ್ಕೊಳ್ತಾರೆ. ಬೆಂಗಳೂರು ಜನ ದುಡಿತಾ ಇದ್ದಾರೆ, ಬೆಂಗಳೂರು ಜನ ಮನೆ ಕಟ್ಟಿದ್ದಾರೆ, ಬೆಂಗಳೂರು ಜನ ಟ್ಯಾಕ್ಸ್ ಕಟ್ತಾ ಇದ್ದಾರೆ, ಬೆಂಗಳೂರು ಜನ ರಾಜ್ಯದ ಟ್ಯಾಕ್ಸಲ್ಲಿ ಏನು ಬಜೆಟಲ್ಲಿ 60% ಬೆಂಗಳೂರು ಜನ ಇವತ್ತು ಸಾಕ್ತಾ ಇರೋದು ಇಡೀ ರಾಜ್ಯ.